ಖುಷಿ ಆಗ್ತಿದೆ. ಇದೊಂದೇ ಸೆಂಟ್ರಲ್ ಮೈಸೂರು ಮದ್ದೂರು ಮಂಡ್ಯ ಹೌಸ್ಫುಲ್ ಅಂತ ಮೆಸೇಜ್ ಬಂದಾಗ ದೇವರನ್ನೇ ನಂಗೆ ನಂಬಕ್ಕಾಗಲಿಲ್ಲ. ಅರೆ ನಾನು ನೋಡೋದಕ್ಕೆ ಇಷ್ಟು ಜನ ಹೌಸ್ಫುಲ್ಲ, ಒಂದು ಟಿಕೆಟ್ ನಾನು ತೊಗೊಂಡಿಲ್ಲ. ಅಲ್ಲಿ ಮೈಸೂರು ಲಕ್ಷ್ಮಿ ಹೌಸ್ಫುಲ್ ಅಂದ ತಕ್ಷಣ ನನಗೆ ಕಣ್ಣಲ್ಲಿ ನೀರು ತಿರುತ್ತೆ ನಿಜವಾಗ್ಲೂ. ಆ ಮೆಸೇಜ್ ಡಿಸ್ಟ್ರಿಬ್ಯೂಷನ್ ಆಫೀಸಿಂದ ಬರ್ತಿದ್ರೆ ಅಲ್ಲ ಹೌಸ್ಫುಲ್ ಇಲ್ಲಿ ಹೌಸ್ಫುಲ್ ಅಂತ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅದು ಎಲ್ಲರೂ ಬಂದು ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಸಿನಿಮಾ ಬಗ್ಗೆ, ತುಂಬ ಖುಷಿ ಆಗ್ತಿದೆ. ಅಂದರೆ ಈ 6-7 ತಿಂಗಳು ಪಟ್ಟಂಥ ಶ್ರಮ ಇವತ್ತು ರಿಸಲ್ಟು, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಎಲ್ರಿಗೂ ಇಷ್ಟ ಆಯಿತು, ನಗ್ತಿದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ ಸೀನ್ಸ್ಗೆಲ್ಲ, ತುಂಬ ಖುಷಿ ಆಗ್ತದೆ. ಎಲ್ಲರೂ ಅದೇ ಅಂತಿದ್ದಾರೆ, ವಾಸು ನಾನು ಪಕ್ಕ ಕಮರ್ಷಿಯಲ್, ಒಂದು ಒಳ್ಳೆ ಪೈಸಾ ವಸೂಲ್ ಸಿನಿಮಾ ಕಮರ್ಷಿಯಲ್ ಸಿನಿಮಾ ನೋಡಿದ್ವಿ ಅಂತಿದ್ದಾರೆ. ನಮ್ಮ ಟಾರ್ಗೆಟು ಅದೇ ಇದ್ದಿದ್ದು, ನಾವೇನು ಅಂದ್ಕೊಂಡು ಸಿನಿಮಾ ಮಾಡಿದ್ವೋ ಆ ಆಡಿಯನ್ಸ್ಗೆ ರೀಚ್ ಆಗಿದೆ ಅನ್ನೋ ಒಂದು ಖುಷಿ ಇದೆ ನನಗೆ. 160 ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ನಿ, ಎಲ್ಲ ಕಡೆ ಸೂಪರ್ಬ್ ಓಪನಿಂಗ್ಸ್. ನನಗೆ ಆ್ಯಕ್ಚುಲಿ ಸರ್ಪ್ರೈಸಿಂಗು, ನಾನು ರಕ್ಷಿತ್ಗೆ ಫೋನ್ ಮಾಡಿ ಕರೆದಿರಲಿಲ್ಲ, ನನ್ನ ಭಾವಗ ಅಂತ ಹೇಳಿರಲ್ಲ. 10:30 ಶೋ ಸ್ಟಾರ್ಟ್ ಆಗ್ತಿದ್ರೆ 10:15 ಈ ಕಾಲ್, ನಾನು ಬರ್ತಾ ಇದ್ದೀನಿ, ನಂಗೆ ಟಿಕೆಟ್ ಸೆತ್ತಿಡು ಅಂತ. ನಾನು ಶಾಕ್, ನಿನ್ನ ಸಿನಿಮಾ ರಿಲೀಸ್ ಆಗ್ತಿದ್ದೆ, ನೀನು ಪ್ರೊಡ್ಯೂಸ್ ಮಾಡಿರೋ ಸಿನಿಮಾ ರಿಲೀಸ್ ಆಗ್ತಿದೆ ಅಂದರೆ ಇಲ್ಲ ನಾನು ನೋಡಬೇಕು ನಿನ್ನ ಸಿನಿಮಾ ಅಂತ. ಸೋ ಸ್ವೀಟ್ ಆಫ್ ಅಂದರೆ ಆ ಟ್ರೂ ಫ್ರೆಂಡ್ಶಿಪ್ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ರಕ್ಷಿದು ನಂದು ರಕ್ಷಿ ನಮ್ಮೇರ್ಲು ಅಂದರೆ ನಾವಿಬ್ಬರು ಒಟ್ಟಿಗೆ ಮಾಡಿದ್ದು, ಆ್ಯಂಡ್ ಈ ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈ. ಈಗ ಮಾತಾಡೋಕ್ಕಾಗಲಿಲ್ಲ ನಾನು ಇದರಲ್ಲಿ, ಮತ್ತೆ ನಾನು ರಕ್ಷಿತ್ ಹತ್ರ ಮಾತಾಡ್ತೀನಿ. ಆ್ಯಂಡ್ ಈ ಸೆಟ್ ಈಸ್ ವೆರಿ ಹ್ಯಾಪಿ ಆಗ್ಬೋದು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಈ ಥರ ಒಂದು ಭಾರಿ ಓಪನಿಂಗ್ ಅನ್ನು ಕೊಟ್ಟಿದ್ದಕ್ಕೆ. ಯಾರ್ಯಾರು ಸಿನಿಮಾ ನೋಡಲು ಹೋಗಿ ನೋಡಿ, 100% ಖುಷಿಯಿಂದ ಆಚೆ ಬರ್ತೀನಿ.